subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಕ್ಕಿ ಹಿಟ್ಟಿಂದ ಮಸಾಲ ಕ್ರ್ಯಾಕರ್ಸ್ ಅಂದರೆ ನಿಪ್ಪಟ್ಟು ಹೇಗೆ ಮಾಡೋದಪ್ಪ ಅಂತ, ಅದು ತೆಲುಗುನವರ ರೆಸಿಪಿ ಇದು. ಮತ್ತು ಅಮರಾಂತ್ ಅಂದರೆ ಹರವೆ ಸೊಪ್ಪು ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಈಗ ಅರ್ಧ ಕಪ್ಪು ನೀರನ್ನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ. ಅದು ಕಾಯ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಟೀಸ್ಪೂನ್ ಆಗುತ್ತೆ, ಆಗ್ಬೋದು. ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಒಂದು ಚಿಟಿಕೆ ಅರಶಿನ ಪುಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬಾ ಗರಿಗರಿಯಾಗುತ್ತೆ. ಒಂದು ಟೀಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಹಾಗೆ ಒಂದು ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಒಂದು ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇದು ಹಾಕಿದ್ರಿಂದ ಭಾರಿ ಒಳ್ಳೆ ರುಚಿಕರವಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋ ತನಕ ಬಿಡಬೇಕು. ನೀವು ಒಂದು ನಿಮಿಷ ತನಕ ಚೆನ್ನಾಗಿ ಕುದಿಬೇಕು. ಅದು ನೋಡಿ, ಇವಾಗ ಕುದಿ ಬರ್ತಾ ಇದೆ, ಹೌದಾ? ಅದು ಇದೆಯಲ್ಲ, ಅದೆಲ್ಲ ಆರೋಮೆಟಿಕ್ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ 30 ನಿಮಿಷ ನೆನೆಸಿರೋದು, ನೀರೆಲ್ಲ ಬಸ್ದುಬಿಟ್ಟು ಹಾಕಿ ಅದಕ್ಕೆ. ಮತ್ತು ಹುರಿದಿರುವಂತಹ ಕಡಲೆಕಾಯಿ ಬೀಜದ್ದು ಕೋರ್ಸ್ ಪೌಡ್ರು, ತುಂಬ ನೈಸಲ್ಲ, ಕೋರ್ಸ್ ಪೌಡ್ರು ಹಾಕಿ, ಹಾಗೆ 1/3 ಕಪ್ಪು ಕಟ್ ಮಾಡಿರುವಂಥ ಹರಿವೆ ಸೊಪ್ಪು. ಕೆಂಪು ಹಾಕಿದರೂ ಆಗುತ್ತೆ, ನನ್ನ ಹತ್ರ ಹಸಿರು ಸಿಕ್ತು, ಅದಕ್ಕೆ ಹಾಕಿದ್ದೀನಿ ನಾನು. ಚೆನ್ನಾಗಿ ಕಂಬೈನ್ ಮಾಡಿ ಅದರಲ್ಲಿ ಅದು ಬಾಯ್ಲ್ ಆಗಿ ಅದು ಬೇಯಬೇಕು ಚೆನ್ನಾಗದಲ್ಲಿ 1 ನಿಮಿಷ ತನಕ, 1-2 ನಿಮಿಷ ತನಕ. ಯಾಕಂದರೆ ಅದು ತುಂಬ ಹಸಿ ಅಂದರೆ, ಮತ್ತು ಎಳೆಯದು ಮಾತ್ರ ಹಾಕಿದ್ದೀನಿ, ಕುಡಿಗಳು ನಾನು ಇದು ಹಾಕಿಲ್ಲ, ತುದಿ ತುದಿಲಿರುತ್ತಲ್ಲ ಅದು ಮಾತ್ರ ಹಾಕಿದ್ದೀನಿ. ಈಗ ಅದಕ್ಕೆ 1 ಟೀಸ್ಪೂನು ಹೀಪ್ಡ್ ಅಂದರೆ ಅರೌಂಡ್ 2 ಟೀಸ್ಪೂನ್ ಆಗುತ್ತೆ ಅದು, ನೀವು ತೆಳು ಮಣೆ ಹಾಕಿದರೆ. ಅದು ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಹಾಗೆ 1 ಕಪ್ಪು ಫೈನ್ ರೈಸ್ ಆಟ, ಫೈನ್ ಆಗಿರಬೇಕು ಹಾಕಿ, ಆವಾಗ ಮಾತ್ರ ನಿಮಗೆ ಗರಿಗರಿಯಾಗೋದು. ಇಲ್ಲದೇ ಇದ್ದರೆ ನಿಮಗೆ ಒಡೆದೋಗ್ಬಿಡತ್ತೆ, ಅಂದರೆ ಗಟ್ಟಿ ಆಗುತ್ತೆ, ಒಡೆದು ಹೋಗುತ್ತೆ, ಗಟ್ಟಿನೂ ಆಗುತ್ತೆ ಇದು ಮಾಡಬೇಕಾದ್ರೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಡಿ, ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಲರ್ ಚೇಂಜ್ ಆಗೋ ತನಕ, ಮತ್ತು ಎಲ್ಲ ಸೇರಿ ಬರೋ ತನಕ ನೋಡಿ ಈಗ ಹೆಂಗೆ ಕಲರ್ ಚೇಂಜ್ ಆಗುತ್ತೆ ನೋಡಿ. ನೋಡ್ತಾ ಇರಿ, ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ನೋಡಿ ಕಲರ್ ನೋಡಿ ಹೆಂಗೆ ಚೇಂಜ್ ಆಗಿಬಿಡ್ತಾ, ಹೌದಾ? ಎಲ್ಲ ನಾವು ಹಾಕಿದ್ದೆಲ್ಲ ಸೇರ್ಕೊಂಡು ಬಂದು ಕಲರ್ ಚೇಂಜ್ ಆಗುತ್ತೆ. 2 ನಿಮಿಷ ತನಕ ನಾನು ಸುಮ್ಮನೆ ಮುಚ್ಚಿಟ್ಟಿದ್ದೆ ಬೇರೆ ಕಡೆ, ಮತ್ತು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಲಂಪ್ಸ್ ಇರುತ್ತೆ, ಅದನ್ನು ನಾವು ಇವಾಗ ರಬ್ ಮಾಡಿಕೊಂಡ್ರೆ ಉಜ್ಜಿಕೊಂಡ್ರೆ ಅದು ಹೋಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೈಯಿಂದನೇ ಅದನ್ನು ನಾದ್ಕೊಳ್ಳಿ, ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ನೋಡಿ. ಅದು ಯಾಕಂದರೆ ಅದಕ್ಕೆ ತುಪ್ಪನೂ ಹಾಕಿದ್ದೀವಿ ನೋಡಿ. ಮಿಕ್ಸ್ಚರ್ ಶುಡ್ ಹೋಲ್ಡ್ ಶೇಪ್, ಶೇಪ್ ಮಾಡ್ತಲ್ಲ. ಈಗ ಅದಕ್ಕೆ ಒಂಚೂರು 2 ಸತಿ ನೀರು ಹಾಕಿದರೆ ಸಾಕು, ನಿಮಗೆ ಬೈಂಡಿಂಗ್ ಆಗಿ ಬಂದುಬಿಟ್ಟು ಚೆನ್ನಾಗಿ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ತುಂಬ ನೀರು ಹಾಕಿದರೆ ತೆಳು ಆಗಿಬಿಟ್ಟು ಹಿಟ್ಟು, ಮತ್ತು ಅದಕ್ಕೆ ಮತ್ತೆ ಹಿಟ್ಟು ಹಾಕಿದರೆ ರುಚಿಯೆಲ್ಲ ಹೋಗುತ್ತೆ. ಸೊ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು, 2 ಟೇಬಲ್ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು. ಅಕ್ಕಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ ನೀರು ಎಷ್ಟು ಹಾಕಬೇಕು ಅಂತಂದ್ಬಿಟ್ಟು. ಮತ್ತು ಟೈಟಾಗಿ ಗಟ್ಟಿ ಮಾಡ್ಕೊಳ್ಳಿ ಇದನ್ನು, ಹಿಟ್ಟನ್ನ. ಆಯ್ತಲ್ಲ, ಇವಾಗ ನೋಡಿ ಲಿಂಬೆ ಇದು ನೆಲ್ಲಿಕಾಯಿ ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ಕೈ ಮೇಲೆ ನಾದ್ಕೊಳ್ಳಿ. ನಾದ್ಬಿಟ್ಟು ಒಂಚೂರು ಎಣ್ಣೆ ಹಚ್ಕೊಳ್ಳಿ ನಿಮ್ಮ ಬೆರಳುಗಳಿಗೆ, ಮತ್ತು ಪ್ಲಾಸ್ಟಿಕ್ ಇದಿರುತ್ತಲ್ಲ ಥಿಕ್ ಶೀಟು ಅದ್ರ ಮೇಲೆ ತಟ್ಕೊಳ್ಳಿ. ನಿಮಗೆ ಎಷ್ಟು ಅಂದರೆ ಒಂದೇ ಥರ ಈವನಾಗಿ ತಟ್ಕೊಳ್ಳಿ, ದಪ್ಪ ತೆಳು ಮಾಡಬೇಡಿ, ಆವಾಗ ಮಧ್ಯ ಬೇಯತ್ತೆ, ಸೈಡು ಸೀದೋಗ್ಬಿಡತ್ತೆ, ಹಾಗೆಲ್ಲ ಆಗುತ್ತೆ. ಈವನಾಗಿ ತಟ್ಕೊಂಡ್ರೆ ನೀವು ಚೆನ್ನಾಗಿ ಬರುತ್ತೆ ಎಣ್ಣೆನ ಹಾಕಿದಾಗ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ತೆಗೆದುಬಿಟ್ಟು. ಈಗ ಎಣ್ಣೆ ಬಿಸಿ ಆಗಿದೆ, ಬಿಸಿ ಆಗಿದ್ದ ಎಣ್ಣೆನ ಬಿಸಿ ಆಗಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಡಿ, ಮತ್ತು ಸ್ಲೈಡ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಡಬೇಕು ಯಾವಾಗಲೂ. ಯಾಕಂದರೆ ಒಂಥರ ಮೇಲೆ ಬಂದುಬಿಟ್ಟು ಇದಾಗ್ಬಿಡುತ್ತೆ, ಇವಾಗ ಮೆತ್ತಗೆ ಮೇಲೆ ಬರುತ್ತೆ. ಮೇಲೆ ಬರೋ ತನಕ ಸ್ಪ್ಯಾಟುಲಾಯಿಂದ ಟಚ್ ಮಾಡಬೇಡಿ, ತುಂಬ ಹಾಕಬೇಡಿ, ಓವರ್ಕ್ರೋಡ್ ಮಾಡಬೇಡಿ. ನೀಟಾಗಿ ಒಂದು 3 ಹಾಕಿದರೆ ಸಾಕು. ಈಗ ಅದನ್ನು ಚೆನ್ನಾಗಿ ನೋಡಿ, ಈಗ ಒಂದು ಸತಿ ಮೇಲೆ ಬಂದಮೇಲೆ ಮೀಡಿಯಂ ಫ್ಲೇಮ್ಗೆ ಸ್ವಿಚ್ ಮಾಡ್ಕೊಳ್ಳಿ. ಈಗ ಫ್ಲಿಪ್ ಮಾಡಿ, ಮೊದಲು ಹಾಕಿದ್ವಲ್ಲ ಅದನ್ನು ಫ್ಲಿಪ್ ಮಾಡಿ, ಮತ್ತು ಇನ್ನೆರಡು ಫರ್ಮ್ ಆದಮೇಲೆ ಫ್ಲಿಪ್ ಮಾಡಿ. ಅಷ್ಟೊತ್ತ ತನಕ ಫ್ಲಿಪ್ ಮಾಡೋಕ್ಕೆ ಹೋಗಬೇಡಿ, ಈಗ ಜಸ್ಟ್ ಸ್ಟೀರ್ ಮಾಡ್ತಾ ಇರಿ. ಫರ್ಮ್ ಆದಮೇಲೆ ಫ್ಲಿಪ್ ಮಾಡಿ ನೋಡಿ, ಹೌದಾ? ನೋಡಿ ಫರ್ಮ್ ಆಗೋ ತನಕ ಫ್ಲಿಪ್ ಮಾಡಿಬಿಡಿ. ಇವಾಗ ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ, ಇವಾಗ ಅದು 3 ಒಟ್ಟಿಗೆ ಫ್ರೈ ಆಗಿ ಬಂದುಬಿಡುತ್ತೆ. ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ತೆಗಿಬೇಡಿ. ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ತೆಗೆದ್ರೆ ಅದು ಮೆದು ಉಳಿದ್ಬಿಡುತ್ತೆ. ಪೂರ್ತಿ ಸಿಝ್ಲಿಂಗ್ ಸ್ಟಾಪ್ ಆಗಲಿ, ಮತ್ತು ಕಲರ್ ಬ್ರೌನ್ ಆಗಲಿ, ಕ್ರಿಸ್ಪಿ ಆಗಲಿ, ನಿಮಗೆ ಗೊತ್ತಾಗುತ್ತೆ. ಈಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಡ್ರೈನ್ ಮಾಡ್ಕೊಳ್ಳಿ, ಕೊಲೆಂಡ್ರ್ ಟ್ರಾನ್ಸ್ಫರ್ ಮಾಡಿ. ಈ ಅಳತೆಯಲ್ಲಿ ನಿಮ್ಗೆ ಸಾಧಾರಣ ಒಂದು 20-25 ಆಗುತ್ತೆ, ಡಿಪೆಂಡ್ಸ್ ಅಂದರೆ ಎಷ್ಟು ಚಿಕ್ಕದು ತಗೋತೀರಿ, ಎಷ್ಟು ಎಷ್ಟು ಚಿಕ್ಕದು ತಟ್ತೀರಿ, ಎಷ್ಟು ದೊಡ್ಡದು ತಟ್ತೀರಿ ಅನ್ನೋದ್ರ ಮೇಲೆ ನೋಡಿ.
ಬಾಯಲ್ಲಿ ಹಾಕಿದ್ರೆ ಕರಗತ್ತೆ, ಅಷ್ಟು ಚೆನ್ನಾಗಾಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇನ್ನೂ ಎರಡು ಲಿಂಕು ಇದರದ್ದು ನಿಪ್ಪಟ್ಟದೆ ಹಾಕಿರ್ತೀನಿ. ಎಲ್ಲರಿಗೆ ನಮಸ್ಕಾರ.